ಜೈ ಶ್ರೀರಾಮ್. ಇದು ಹಂಗಲ್ಲ, ಏನಿದೆಯಲ್ಲ ಜನ ಹೇಳ್ತಾ ಇದ್ದಾರಲ್ಲ ಹಂಗಲ್ಲ. ಏನಂದರೆ ಇವತ್ತು ಡಿಸ್ಕಷನ್ ಆಯಿತು, ಈ ಒಂದು ಸಮಾರಂಭ ನಡೆಯೋಕ್ಕೆ, ಈ ಒಂದು ಉದ್ಘಾಟನೆಗೆ, ಪ್ರಾಣ ಪ್ರತಿಷ್ಠಾಪನೆಗೆ 500 ವರ್ಷಗಳ ಕಾಯಬೇಕಾಗಿತ್ತು ಅಂತ ಅಲ್ಲ, ಇದು ಒಂದು ಯುಗ ಪುರುಷನಿಗಾಗಿ ಕಾಯ್ತಾ ಇತ್ತು ಈ ಒಂದು ಕಾರ್ಯಕ್ರಮ, ಈ ಒಂದು ಪ್ರಾಣ ಪ್ರತಿಷ್ಠಾಪನೆ, ಈ ಒಂದು ದೇವಸ್ಥಾನ ಉದ್ಘಾಟನೆ ಮತ್ತು ದೀಪೋತ್ಸವ. ಮೂರು ಉತ್ಸವಗಳು ಇವತ್ತು ನಮ್ಮ ಭಾರತೀಯರಿಗೆ. ಈ ಒಂದು ಸಮಯ, ಈ ಸಂದರ್ಭ ಅಮೃತ ಗಳಿಗೆನೆ ಅಂತ ಹೇಳ್ಬೋದು. ಸೊ ಈ ಅದ್ಭುತವಾದ ಗಳಿಗೆಗೆ ಭವ್ಯ, ದಿವ್ಯ ಮತ್ತು ನವ್ಯ ನಿರ್ಮಾಣ ಅಯೋಧ್ಯೆಯಲ್ಲಿ ಆಗಿದೆಯಲ್ಲ, ಇದು ಬರೀ ಅಯೋಧ್ಯದಲ್ಲಿ ಅಷ್ಟಲ್ಲ, ಭಾರತದ ಮೂಲೆ ಮೂಲೆಯಲ್ಲೂ ಆಗಿದೆ. ಇಲ್ಲಿ ನೋಡಿ ಜನ ಸಾಗರನೇ ತುಂಬಿದೆ. ಈಗ ಎಷ್ಟು ಟೈಮ್? 7:30 ಆದ್ರೂ ಇಷ್ಟೊಂದು ಜನ ಸಾಗರ ಸೇರಿದೆ ಅಂದರೆ ರಾಮ ಜನಗಳ ಮನದಲ್ಲೂ ಕಣ ಕಣದಲ್ಲೂ ತುಂಬಿದ್ದಾನೆ. ಅದಕ್ಕಾಗಿ ಜನ ಇಷ್ಟೊತ್ತು ಕಾಯ್ಕೊಂಡಿದ್ದಾರೆ. ನಿಮ್ಮ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ನೆರವೇರಿದೆ. ಮನಸ್ಸು, ಹೃದಯ ನೆಮ್ಮದಿ ಮತ್ತು ಶಾಂತಿ ಮತ್ತು ಕೃತಜ್ಞತೆಯಿಂದ ತುಂಬಿದೆ. ತಮ್ಮೆಲ್ಲರಿಗೂ ಜೈ ಶ್ರೀರಾಮ್. ಅಲ್ಲಿ ಹಚ್ಚಿಲ್ಲ ನೋಡಿ ಮಾ, ಲೈಟ್ ಇದೆ ಲಕ್ಷ್ಮಿ. ಚೆನ್ನಾಗಿದೆಯಾ ಸರ್ ಅಲಂಕಾರ ಎಲ್ಲ? ಅಲ್ಲಿ ಮಗ ನೋಡಿದ ತಕ್ಷಣ ಖುಷಿ ಆಗುತ್ತೆ ನಮಗೆ ಹಂಗಿದೆ. ಜೈ ಶ್ರೀರಾಮ್. ಸಂಸ್ಕೃತಿ ನಮ್ ಧರ್ಮ ಕಾಪಾಡ್ಬೇಕು. ಸುಮ್ನೆ ಅಲ್ಲೆಲ್ಲ ಮೊಬೈಲ್ ನೋಡ್ಕೊಂಡು ನಿಮ್ಮನ್ನ ಭಯೋಧಿಕಾರ ಇದೆ, ಮೊಬೈಲ್ ನೋಡ್ಕೊಂಡು ಅಲ್ಲಿ ಇಲ್ಲಿ ಹೋಗೋ ಬಂದು ನಮ್ಮ ಧರ್ಮನ ನಾವು ಉಳಿಸ್ಕೋಬೇಕು, ನಮ್ಮ ಸಂಸ್ಕೃತಿ ನಾವು ಉಳಿಸ್ಕೋಬೇಕು. ಇಂಥ ವಿಚಾರಗಳನ್ನ ಕಂಟಿನ್ಯೂ ಮಾಡ್ಬೇಕು ಜೀವನದಲ್ಲಿ. ಇದೆಲ್ಲ ನಿಮಗೆ ಪ್ರಪಂಚಕ್ಕೆ ಒಳ್ಳೇದಾಗ್ತದೆ. ಅದು ಬಿಟ್ಟು ಸುಮ್ಮನೆ ಅದೇನೋ ಫಾರಿನ್ ಹೋಗೋದು, ಅದ್ಯಾವುದೇ ಇದರಲ್ಲಿ ಕೆಲಸ ಮಾಡೋದು ಏನೇ ಮಾಡಿರಿ, ಬಟ್ ನಮ್ಮ ಧರ್ಮಕ್ಕೆ ಅಂತ ನಿಮ್ದು ಜೀವನದ ಕೆಲಸ ಸಮಯನ ಮೀಸಲಿಡಿ. ಇದು ನಮ್ಮಿಂದ ಒಂದು ನಿಮ್ಮಲ್ಲಿ ಕಳಕಳಿಯ ಬದಲಿ. ಈಗ ನಮ್ಮ ಸಾಹೇಬ್ ಮಾತಾಡ್ತಾರೆ, ರಾಮ ಮಂದಿರ ಆಗಿದೆ, ಎಲ್ಲರೂ ಖುಷಿ ಇದೆ. ರಾಮ ಮಂದಿರ ಉಳಿಬೇಕಂದ್ರೆ ನಾವು ಹಿಂದೂಗಳಾಗಿ ಉಳಿಬೇಕು, ಇಲ್ಲ ಅಂದ್ರೆ ರಾಮ ಮಂದಿರ ಯಾವತ್ತೂ ಇರೋದಿಲ್ಲ. ಮತ್ತೆ ಇನ್ನೊಂದ್ ದಿನ ಯಾವ್ದೋ ಇನ್ನೊಂದ್ ಯಾವ್ದೋ ದಾಳಿ ಒಳಗಾಗಿ ಮತ್ತೆ ಹಾಳಾಗೋಗುತ್ತೆ.
ಅದಕ್ಕೋಸ್ಕರ ನಾವು ಹಿಂದೂ ಹಿಂದೂಗಳಾಗಿ ಉಳಿಬೇಕಂದ್ರೆ ನಮ್ಮ ಸಂಸ್ಕೃತಿನ ನಾವು ನಮ್ಮ ಮಕ್ಕಳಿಂದಾನೆ ನಾವು ಕಲಿಸ್ಬೇಕು. ನಮ್ಮ ಧರ್ಮ ಮುಖ್ಯ ಆಗ್ಬೇಕು, ನಮ್ದು ಸಂಸ್ಕೃತಿ ಮುಖ್ಯ ಆಗ್ಬೇಕು. ಯಾವ್ದೋ ಜಾತಿಯ ಆಳು ಮುಳು ಅಂತ ಯಾವ್ದಕ್ಕೂ ಬಲಿಯಾಗಿಲ್ಲ. ಎಲ್ಲಾ ಹಿಂದೂಗಳು ಒಂದೇ ಜಾತಿ, ಜಾತಿ ಆಚರಿಸ್ಕೊಳ್ಳಿ ಎಲ್ಲ ಮಾಡಿ, ಬಟ್ ಧರ್ಮ ಬಂದಾಗ ನಮ್ಮ ಧರ್ಮಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಯಾರು ನಮ್ಮ ಧರ್ಮಕ್ಕೆ ಸಪೋರ್ಟ್ ಮಾಡ್ತಾರೋ ಅವ್ರು ನಿಮ್ಮ ಬೆಂಬಲವಾಗಿ ಇರಬೇಕು ಅಷ್ಟೇ. ಇದು ಎಲ್ಲರೂ ಗಮನಿಸ್ಕೊಳ್ಬೇಕು, ಇದು ನಮ್ಮ ಕಡೆಯಿಂದ ಒಂದು ಮನವಿ ಅಷ್ಟೇ. ಹಾ ಓಕೆ, ಇಪ್ಪತ್ತೆರಡನೇ ತಾರೀಕು ನಾವು ಇಲ್ಲಿ ಇಟ್ಕೊಂಡಿದ್ದಂಥ ಪೂಜೆ ಅದ್ಭುತವಾಗಿ ಯಶಸ್ವಿಯಾಗಿದೆ. ಇಲ್ಲಿ ಸಹಕರಿಸಿದ ಎಲ್ಲರಿಗೂ ನನ್ನ ವಂದನೆಗಳು. ಮುಂದಿನ ವರ್ಷ ಇದೇ ಥರ ಮಾಡಬೇಕು ಅಂತ ಒಂದು ಆಸೆ ಇದೆ. ಈ ಶಕ್ತಿನ ದೇವರು ನಮಗೆ ದಯಪಾಲಿಸಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಕಳೆದ 15 ದಿವಸದಿಂದ ನಮ್ಮ ಹುಡುಗರು ತುಂಬಾ ಕಷ್ಟಪಟ್ಟು ಇದೆಲ್ಲ ಮಾಡಿದ್ದಕ್ಕೆ ಇವತ್ತು ಇಷ್ಟೊಂದು ಜನ ಸೇರಿ ಇದಕ್ಕೆ ತುಂಬ ಸಾರ್ಥಕ ಅನಿಸ್ತಾ ಇದೆ. ಇದೆಲ್ಲದಕ್ಕೂ ನಮಗೆ ನಮ್ಮ ಹನುಮಾನ್ ಆಗಲಿ ಅಥವಾ ನಮ್ಮ ಶ್ರೀರಾಮಗೆ ನಾವು ತುಂಬಾ ಇದು ಹೇಳಬೇಕು. ಇದಪ್ಪ ನಮ್ಗೆ ಇಷ್ಟೊಂದು ಶಕ್ತಿ ತುಂಬಿ ಇಷ್ಟೆಲ್ಲ ಇದನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಆ ಅಪ್ಪನಿಗೆ ಇನ್ನೂ ಒಂದ್ಸರಿ ನಮಸ್ಕಾರ ಆಗ್ತಿದೆ. ಮತ್ತು ಎಲ್ಲ ನಮ್ಮ ಸೇರಿರೋ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸಿ.